ಪ್ರೀತಿಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಒಂದು ಗದ್ಯ ಭಾಗದ ಲೇಖಕರ ಪರಿಚಯವನ್ನು ತಿಳ್ಕೊಂಡಿದ್ವಿ ಇವತ್ತಿನ ದಿನ ನಾವು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಒಂದು ಗದ್ಯ ಭಾಗದ ಬಗ್ಗೆ ನೋಡೋಣ ನಾನು ಓದುವಂಥ ಪಾಠವನ್ನು ಮಕ್ಕಳೇ ಗಮನವಿಟ್ಟು ಆಲಿಸಬೇಕು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದರೆ ಬಾಮಗ ಹೇಳ್ತೀನಿ ಒಳ್ಳೆಯದೊಂದು ಕತೆಯ ಅಂತಾಳೆ ಪುಟ್ಟಜ್ಜಿ ಕತೆ ಹೇಳುವುದರಲ್ಲಿ ನಮ್ಮ ಪುಟ್ಟಜ್ಜಿ ಯಾವಾಗಲೂ ಫಸ್ಟ್ ದೊಡ್ಡ ಕತೆ ಸಣ್ಣ ಕತೆ ಪುಟಾಣಿ ಕತೆ ತಮಾಷೆ ಕತೆ ಹಾಡ್ಗತೆ ಹೀಗೆ ತರಾವರಿ ಕತೆ ಹೇಳ್ತಾಳೆ ಪುಟ್ಟಜ್ಜಿ ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತಿದ್ದಳು ಅವಳು ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳುತ್ತಿತ್ತು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಂತ ಕೇಳಿದೆ ಬಾಮಗ ಹೇಳ್ತೀನಿ ಒಳ್ಳೆಯದೊಂದು ಕಥೆಯ ಅಂದಳು ಅವಳ ಮನೆ ಜಗಲಿ ಅತ್ತಿ ಕಂಬಕ್ಕೆ ಹೊರಗೆ ಕೂತು ಅವಳ ಮುಖ ನೋಡಿದೆ ಯಾವ ಕತೆ ಹೇಳಲಿ ಯಾವುದಾದರೊಂದು ಹಾಡ್ಗತೆ ಹೇಳು ಅಂದೆ ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದರೆ ಹಾಡ್ಗತೆ ಇದರಲ್ಲಿ ಹಾಡೂ ಇರುತ್ತೆ ಕತೆನೂ ಇರುತ್ತೆ ಪುಟ್ಟಜ್ಜಿ ಗಂಟಲು ಸರಿಪಡಿಸಿಕೊಂಡಳು ಹಾಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಏಳಲಿಕ್ಕೆ ಪ್ರಾರಂಭ ಮಾಡಿದಳು ಪುಟ್ಟದೊಂದು ಊರವರೆಗೆ ಒಂದು ಹಳ್ಳ ಹರಿದಿದೆ ಅಳ್ಳಹಳ್ಳಿ ಹರಿದು ಹರಿದು ಊರ ಜನರ ಪೊರೆದಿದೆ ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ ಇಂತಹ ಒಂದು ಸೊಗಸಾದ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗುತ್ತಾ ಇತ್ತು ಹಕ್ಕಿಗಳು ಹಾಡಿಕೊಂಡಿದ್ದವು ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬಂದ ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯೋ ಯೋಚನೆ ಮಾಡಿದ ಒಂದು ಮನೆ ಕಟ್ಟಿದ ಮನೆ ಮುಂದೆ ತೋಟ ಮಾಡಿದ ತನಗೆ ಏನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿ ಉಳಿದ ಹಳ್ಳ ಹಳ್ಳದ ದಡದಲ್ಲಿ ಇವನ ಮನೆ ಮನೆಯ ಹಿಂದೆಯೇ ಭಾರೀ ಕಾಡು ಅಲ್ಲಿ ಹುಲಿ ಚಿರತೆ ಕಾಡು ಕೋಣ ಆನೆ ಎಂದೆಲ್ಲ ಪ್ರಾಣಿಗಳು ಈ ಯುವಕನಿಗೆ ಯಾವುದೇ ಭೀತಿ ಇರಲಿಲ್ಲ ಏಕೆಂದರೆ ಅವನು ಇವುಗಳ ಸುದ್ದಿಗೆ ಹೋಗುತ್ತಿರಲಿಲ್ಲ ಅವು ಇವನ ಸುದ್ದಿಗೆ ಬರುತ್ತಿರಲಿಲ್ಲ ಅವರವರ ಪಾಡಿಗೆ ಅವರೆಲ್ಲ ಸುಖವಾಗಿ ಇದ್ದರು ಇವನ ಮನೆಯ ಹತ್ತಿರವೇ ಪ್ರಾಣಿಗಿಂಡಿ ಇದ್ದಿತು ಅಲ್ಲಿಗೆ ಬಂದು ಪ್ರಾಣಿಗಳೆಲ್ಲ ನೀರು ಕುಡಿದು ಹೋಗುತ್ತಿದ್ದವು ಒಂದು ದಿನ ಯುವಕ ಮನೆ ಜಗಲಿ ಮೇಲೆ ಕುಳಿತಿದ್ದಾನೆ ಆಗ ಹೆದರಿ ಗಾಬರಿಯಾದ ಒಂದು ಜಿಂಕೆ ಅಂಗಳಕ್ಕೆ ಧಾವಿಸಿ ಬಂದಿತು ಆ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಬೇರೆ ಇತ್ತು ಜಿಂಕೆಯ ಮೈ ನಡುಗುತ್ತಿತ್ತು ಈ ಜಿಂಕೆ ಹೀಗೆ ಓಡಿ ಬರಲು ಒಂದು ಕಾರಣವಿತ್ತು ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು ಅದರ ಬೆನ್ನ ಹತ್ತಿ ಹುಲಿ ಹಳ್ಳದೆಡೆಗೆ ಬಂದಿತು ಪ್ರಾಣ ಭಯದಿ ಜಿಂಕೆ ಬಂದು ಮನೆಯ ನೊಂದ ಹೊಕ್ಕಿತು ತನ್ನ ಪ್ರಾಣ ಉಳಿಸು ಎಂದು ಮನೆಯೊಡೆಯನ್ನು ಕೇಳಿತು ಕೇಳಿಸ್ಕೊಂಡ್ರಿ ಅಲ್ವ ಮಕ್ಕಳೇ ನೀವು ನೋಡಿ ಈ ಪಾಠದ ಒಂದು ಸಾರಾಂಶದ ಬಗ್ಗೆ ತಿಳ್ಕೊಳ್ಳೋಣ ಒಬ್ಬ ಹುಡುಗ ಪುಟ್ಟಜ್ಜಿ ಮನೆ ಕಡೆ ಹೋಗ್ತಾನೆ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಂತ ಕೇಳ್ತಾನೆ ಅದಕ್ಕೆ ಪುಟ್ಟಜ್ಜಿ ಹೇಳ್ತಾಳೆ ಬಾ ಮಗ ಹೇಳ್ತೀನಿ ಒಳ್ಳೆಯದೊಂದು ಕತೆಯಾ ಯಾಕಂದರೆ ಕತೆ ಹೇಳೋದ್ರಲ್ಲಿ ಪುಟ್ಟಜ್ಜಿ ಯಾವಾಗಲೂ ಫಸ್ಟು ಪುಟ್ಟಜ್ಜಿ ಹಲವಾರು ತರಾವರಿ ಅಂತ ಹೇಳಿದರೆ ವಿಧ ವಿಧವಾದ ವಿಧ ವಿಧವಾದ ರೀತಿಯಲ್ಲಿ ಪುಟ್ಟಜ್ಜಿ ಕತೆಗಳನ್ನು ಹೇಳ್ತಾ ಇದ್ಲು ಹಾಗಾದರೆ ಯಾವ್ಯಾವ ರೀತಿ ಕಥೆಯನ್ನ ಹೇಳ್ತಾ ಇದ್ಲು ಅಂತ ಹೇಳಿದ್ರೆ ಸಣ್ಣ ಕತೆ ದೊಡ್ಡ ಕತೆ ತಮಾಷೆ ಕತೆ ಹಾಡ್ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಕತೆಗಳನ್ನು ಪುಟ್ಟಜ್ಜಿ ಹೇಳ್ತಾ ಇದ್ಲು ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತ್ಕೊಂಡಿದ್ಲು ಅವಳು ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳ್ತಿತ್ತು ನಾವು ಯಾವ ರೀತಿ ಇದ್ದೀವಿ ಅಂತ ನಮ್ಮ ಮುಖವನ್ನೇ ನೋಡಿದ್ರೆ ಕೂಡ ಗೊತ್ತಾಗ್ಬಿಡುತ್ತೆ ಕೋಪದಲ್ಲಿದ್ದಾರಾ ಇವರು ಸಂತೋಷದಲ್ಲಿದ್ದಾರಾ ದುಃಖದಲ್ಲಿದ್ದಾರಾ ಅಂತ ಯಾವುದು ನಮಗೆ ಹೇಳುತ್ತೆ ಅಂತ ಹೇಳಿದ್ರೆ ನಮ್ಮ ಮುಖಗಳನ್ನು ನೋಡಿದ್ರೆ ನಮ್ಮ ಮುಖ ಹೇಳ್ಬಿಡುತ್ತೆ ಪುಟ್ಟಜ್ಜಿ ಸಂತೋಷದಿಂದ ಇದ್ಲು ಅಂತ ಅವಳ ಮುಖವೇ ಹೇಳ್ತಾ ಇತ್ತು ಅದನ್ನು ನೋಡಿ ಹುಡುಗ ಕೇಳ್ತಾನೆ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಂತ ಕೇಳ್ತಾನೆ ಆಗ ಪುಟ್ಟಜ್ಜಿ ಹೇಳ್ತಾಳೆ ಬಾ ಮಗ ಹೇಳ್ತೀನಿ ಒಳ್ಳೆಯದೊಂದು ಕತೆಯ ಪುಟ್ಟಜ್ಜಿ ಕತೆ ಹೇಳ್ತೀನಿ ಅಂದಿದ್ದೆ ತಡ ಆ ಮಗು ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಹತ್ತಿ ಕಂಬಕ್ಕೆ ಒರಗಿ ಕೂತ್ಕೊತಾನೆ ಯಾವ ಕತೆ ಹೇಳಲಿ ಅಂತ ಪುಟ್ಟಜ್ಜಿ ಕೇಳ್ತಾಳೆ ಅದಕ್ಕೆ ಯುವಕ ಹೇಳ್ತಾನೆ ಯಾವುದಾದರೂ ಒಂದು ಹಾಡ್ಗತೆ ಹೇಳು ಯಾಕೆ ಹಾಡ್ಗತೆ ಹೇಳು ಅಂತ ಕೇಳ್ತಾನೆ ಅಂದರೆ ಪುಟ್ಟಜ್ಜಿ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಅಂದರೆ ವಿಶೇಷತೆ ಪುಟ್ಟಜ್ಜಿಯ ವಿಶೇಷತೆ ಅಂದರೆ ಹಾಡ್ಗತೆ ಹೇಳೋದು ಪುಟ್ಟಜ್ಜಿ ಹಾಡ್ಗತೆಯನ್ನು ತುಂಬ ಚೆನ್ನಾಗಿ ಹೇಳ್ತಿದ್ಲು ಹಾಗಾದರೆ ಹಾಡ್ಗತೆ ಅಂದರೆ ಏನು ಹಾಡ್ಗತೆ ಅಂದರೆ ಹಾಡು ಮತ್ತು ಕತೆಯನ್ನು ಸೇರಿಸುವ ಕತೆಗೆ ಹಾಡ್ಗತೆ ಅಂತ ನಾವು ಹೇಳ್ಬೋದು ಈ ಹಾಡ್ಗತೆಯಲ್ಲಿ ಹಾಡು ಇರುತ್ತೆ ಜೊತೆಗೆ ಕಥೆನೂ ಇರುತ್ತೆ ಹಾಗೆ ತನ್ನ ಗಂಟಲನ್ನು ಸರಿಪಡಿಸಿಕೊಂಡು ತಣ್ಣನೆ ಗಾಳಿ ಬೀಸಿದ ಹಾಗೆ ಹಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾಳೆ ನೋಡಿ ಯಾವ ರೀತಿ ಪುಟ್ಟಜ್ಜಿ ಹಾಡ್ತಾಳೆ ಅಂತ ಹೇಳಿದ್ರೆ ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ ಅರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ ಇಂತಹ ಒಂದು ಸೊಗಸಾದ ಸ್ಥಳದಲ್ಲಿ ಜನ ಇರಲಿಲ್ಲ ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗ್ತಾ ಇತ್ತು ಹಕ್ಕಿಗಳೆಲ್ಲ ಹಾಡಿಕೊಂಡಿದ್ದು ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬರ್ತಾನೆ ಅಲ್ಲಿರುವಂತಹ ಪ್ರಕೃತಿ ಸೌಂದರ್ಯವನ್ನು ಕಂಡು ವಾವ್ ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ನಾನು ಇಲ್ಲೇ ಉಳ್ಕೋಬಾರ್ದು ಅಂತ ಒಂದು ಯೋಚನೆಯನ್ನು ಮಾಡ್ತಾನೆ ಯೋಚನೆಯನ್ನು ಮಾಡಿ ಯುವಕ ಒಂದು ಮನೆಯನ್ನು ಕೂಡ ಅವನು ಕಟ್ಕೋತಾನೆ ಮನೆ ಮುಂದೆ ಅವನು ಒಂದು ತೋಟವನ್ನು ಮಾಡ್ತಾನೆ ಈ ತೋಟ ಮಾಡಿಕೊಂಡು ತೋಟದಲ್ಲಿ ತನಗೆ ಏನು ಸಾಮಾನುಗಳು ಬೇಕೋ ಏನು ವಸ್ತುಗಳು ಬೇಕೋ ಅಲ್ಲಿ ತೋಟದಲ್ಲಿ ಅವನು ಬೆಳ್ಕೊತಾನೆ ಆ ತೋಟವನ್ನು ಬೆಳೆಸಿ ಅವನು ಅಲ್ಲಿ ಉಳಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಹಳ್ಳ ಹಳ್ಳದ ಈ ದಡದಲ್ಲಿ ಈ ಯುವಕನ ಮನೆ ಮನೆಯ ಹಿಂದೆಯೇ ಭಾರಿ ಕಾಡು ಆ ಕಾಡಲ್ಲಿ ಹಲವಾರು ಕಾಡು ಪ್ರಾಣಿಗಳು ಇರ್ತವೆ ಹೌದಲ್ವ ಮಕ್ಕಳೇ ಕಾಡಲ್ಲಿ ಎಷ್ಟೊಂದು ಕಾಡು ಪ್ರಾಣಿಗಳಿರ್ತವೆ ಅಲ್ಲಿ ಹೇಳಬೇಕಂದ್ರೆ ಹುಲಿ ಚಿರತೆ ಕಾಡು ಕೋಣ ಆನೆ ಇಂತ ಮುಂತಾದ ಹಲವಾರು ಕಾಡು ಪ್ರಾಣಿಗಳು ಇರ್ತವೆ ಆದರೆ ಈ ಕಾಡು ಪ್ರಾಣಿಗಳು ಯುವಕನಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡ್ತಾ ಇರಲಿಲ್ಲ ಯಾಕಂದರೆ ಯುವಕ ಆ ಪ್ರಾಣಿಗಳ ಸುದ್ದಿಗೆ ಹೋಗ್ತಾ ಇರಲಿಲ್ಲ ಆ ಪ್ರಾಣಿಗಳು ಕೂಡ ಯುವಕನ ಸುದ್ದಿಗೆ ಬರ್ತಾ ಇರಲಿಲ್ಲ ಇಬ್ಬರೂ ಕೂಡ ತಂಪಾಡಿಗೆ ತಾವು ಸುಖವಾಗಿ ಇದ್ದೋ ಈ ಯುವಕನ ಮನೆಯ ಹಿಂದೆಯೇ ಒಂದು ಪ್ರಾಣಿಗಿಂಡಿ ಇತ್ತು ಪ್ರಾಣಿಗಿಂಡಿ ಅಂತ ಹೇಳಿದ್ರೆ ಕಾಡಿನಲ್ಲಿರುವ ಪ್ರಾಣಿಗಳು ನೀರು ಕುಡಿಯಲು ಹೋಗಲು ಮಾಡಿಕೊಂಡಿರುವಂಥ ಒಂದು ಕಿಂಡಿಯನ್ನು ಪ್ರಾಣಿಗಿಂಡಿ ಅಂತ ಕರಿತೀವಿ ಇದೆಲ್ಲಿತ್ತು ಅಂತ ಹೇಳಿದ್ರೆ ಯುವಕನ ಮನೆಯಿಂದನೇ ಇತ್ತು ಅಲ್ಲಿಗೆ ಎಲ್ಲ ಪ್ರಾಣಿಗಳು ಬಂದು ನೀರು ಕುಡ್ಕೊಂಡು ಹೋಗ್ತಾ ಇದ್ವಿ ಒಂದಿನ ಯುವಕ ಮನೆ ಜಗಲಿ ಮೇಲೆ ಕೂತಿದ್ದನೆ ಆಗ ಎದರಿ ಗಾಬರಿಯಾಗಿ ಒಂದು ಜಿಂಕೆ ಅವನ ಅಂಗಳಕ್ಕೆ ಅಂಗಳ ಅಂದ್ರೆ ಮನೆಯ ಮುಂದೆ ಇರುವಂತಹ ಒಂದು ಜಾಗ ಆ ಅಂಗಳಕ್ಕೆ ಬಂದು ನಿಲ್ಲುತ್ತೆ ಆ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಬೇರೆ ಇರುತ್ತೆ ಆ ಜಿಂಕೆ ಮೈ ನಡುಗ್ತಾ ಇತ್ತು ಅಂದರೆ ಜಿಂಕೆ ಯಾವುದೋ ಒಂದು ಅಪಾಯಕ್ಕೆ ಸಿಲುಕಿ ಅದರಿಂದ ತಪ್ಪಿಸಿಕೊಳ್ಳಲು ಜಿಂಕೆ ಗಾಬರಿಯಿಂದ ಓಡಿ ಬರ್ತಾ ಇತ್ತು ಈ ರೀತಿಯಾಗಿ ಓಡಿ ಬರೋದಿಕ್ಕೆ ಒಂದು ಕಾರಣ ಇತ್ತು ಏನ ಕಾರಣ ಅಂತ ಹೇಳಿದ್ರೆ ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು ಅದರ ಬೆನ್ನ ಹತ್ತು ಹುಲಿ ಹಳ್ಳದೆಡೆಗೆ ಬಂದಿತು ಪ್ರಾಣಭಯದ ಜಿಂಕೆ ಬಂದು ಮನೆಯ ಹೊಕ್ಕಿತು ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡೆಯನ ಕೇಳಿತು ಹೀಗೆ ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಬೆನ್ನೆತ್ತಿ ಬೆನ್ನೆತ್ತಿ ಅಂತ ಹೇಳಿದ್ರೆ ಓಡಿಸ್ಕೊಂಡು ಬರೋದು ಜಿಂಕೆಯನ್ನು ಓಡಿಸ್ಕೊಂಡು ಅದರ ಬೇಟೆಗಾಗಿ ಅದು ಬರ್ತಾ ಇದೆ ಭಯದಿಂದ ಜಿಂಕೆ ಅದು ಓಡಿ 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 ಹಳ್ಳದ ಬದಿಯಲ್ಲಿ ಬಂದು ನಿಂತಿದೆ ಅಲ್ಲಿದ್ದಂತಹ ಯುವಕನನ್ನು ನೋಡಿ ಯುವಕನಿಗೆ ಕೇಳುತ್ತೇನೆ ನನ್ನ ಪ್ರಾಣ ಉಳಿಸು ಅಂತ ಅದು ಮನೆಯೊಡೆಯದಾದಂತಹ ಯುವಕನ ಬಳಿ ಕೇಳುತ್ತೆ ಹೀಗೆ ಓಡ್ ಬರಬೇಕಾದ್ರೆ ಜಿಂಕೆ ಏನು ಕಾರಣ ಇತ್ತು ಅದನ್ನು ಯಾರು ಬೆನ್ನೆಟ್ಸ್ಕೊಂಡು ಬರ್ತಾ ಅಂತ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಧನ್ಯವಾದಗಳು